ಪಾಕಿಸ್ತಾನ ಮತ್ತೊಮ್ಮೆ ಎರಡು ಭಾಗ ಆಗುತ್ತಾ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಇಮ್ರಾನ್ ಖಾನ್ ಹೇಳಿದ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಪಾಕ್ ದೇಶ ವಿಭಜನೆ ಆದ್ರೆ ಮುಂದೇನು ಎಸ್ ನಮ್ಮ ನೆರೆಯ ಪಾಕಿಸ್ತಾನ ಮತ್ತೆ ಎರಡು ಭಾಗ ಆಗುತ್ತಾ ಪಾಕಿಸ್ತಾನ ಇಬ್ಬಾಗ ಆಗುತ್ತಾ ಪಾಕಿಸ್ತಾನ ಎರಡು ಹೋಳಾಗುತ್ತಾ ಅನ್ನೋ ಒಂದು ಚರ್ಚೆ ಜೋರಾಗಿ ಇದೆ ಇದಕ್ಕೆ ಕಾರಣ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಹೇಳಿದಂತ ಆ ಒಂದು ಸ್ಟೇಟ್ಮೆಂಟ್ ಇಮ್ರಾನ್ ಖಾನ್ ಹೇಳಿದ ಆ ಒಂದು ಭವಿಷ್ಯ ಪಾಕಿಸ್ತಾನ ಪಾಪರ್ ದೇಶ ಪಾಕಿಸ್ತಾನ ಒಂದು ರೀತಿ ವಿಧ್ವಂಸ ದೇಶ ವಿನಾಶಕಾರಿ ದೇಶ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಈಗ ಮತ್ತೊಂದು ಹಂತಕ್ಕೆ ಮುನ್ನಡೆ ಹೋಗಿ ಅಂದರೆ ಇನ್ನೂ ಮುಂದಕ್ಕೆ ಹೋಗಿ ಸ್ವತಃ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಇದೇ ರೀತಿ ಆದರೆ ಎರಡು ಹೋಳಾಗುತ್ತೆ ಎರಡು ಭಾಗ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಪಾಕಿಸ್ತಾನದಲ್ಲಿ ಈಗ ಏನು ಆಗ್ತಿದೆ ಇದೆಲ್ಲ ದುರಂತದ ಕಡೆಗೆ ಸಾಕಿಸ್ತಾ ಸಾಕ್ತಾ ಇದೆ ಪಾಕಿಸ್ತಾನ ದುರಂತದ ಕಡೆ ಇದೆ ಇನ್ನು ಮುಂದೆ ದೇಶ ವಿಭಜನೆಯ ಸನ್ನಿವೇಶಕ್ಕೆ ಎಡೆ ಮಾಡಿಕೊಡ್ಬಹುದು ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಲಂಡನ್ನಲ್ಲಿ ಮತ್ತು ಲಂಡನ್ನಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥ ನವಾಜ್ ಶರೀಫ್ ಆಮೇಲೆ ಪಿ ಡಿ ಎಮ್ ನಾಯಕರಿಗೆ ದೇಶದ ಪರಿಸ್ಥಿತಿ ಬಗ್ಗೆ ಈಗೇನು ಇದೆ ಇದರ ಬಗ್ಗೆ ಕೊಂಚ ಕೂಡ ಜ್ಞಾನ ಇಲ್ಲ ಕಾಳಜಿ ಇಲ್ಲ ಪಾಕಿಸ್ತಾನ ಸೇನೆ ಕೂಡ ಕೆಟ್ಟ ಹೆಸರು ಪಡಿತಾ ಇದೆ ಸರ್ಕಾರಿ ಸಂಸ್ಥೆಗಳನ್ನು ನಾಶ ಮಾಡಲಾಗ್ತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಸೇನೆಯನ್ನು ಬಳಸಿಕೊಂಡು ಪಾಕಿಸ್ತಾನ ಸರ್ಕಾರ ಎಲ್ಲ ವಿರೋಧಿಗಳನ್ನು ಹಣಿತಾ ಇದೆ ನನ್ನನ್ನು ಬಂ ನನ್ನ ಬಂಧನ ಆಗಿರ್ಬೋದು ಅಥವಾ ನಮ್ಮ ಪಕ್ಷವನ್ನು ಇಬ್ಬಾಗ ಮಾಡೋದಾಗಿರ್ಬೋದು ಅಥವಾ ಇದೆಲ್ಲವೂ ಕೂಡ ಪಾಕಿಸ್ತಾನ ಒಂದು ರೀತಿ ವಿನಾಶಕ್ಕೆ ದೂಡ್ತಿರ್ತಕ್ಕಂಥ ಸನ್ನಿವೇಶಕ್ಕೆ ಕಾರಣ ಆಗ್ತಾ ಇದೆ ಮುಂದೊಂದು ದಿನ ಈಿಂದ ಏನು ಪೂರ್ವ ಪಾಕಿಸ್ತಾನ ಅಂತ ಕರೆಸ್ಕೊಳ್ತಾ ಇತ್ತು ಬಾಂಗ್ಲಾದೇಶ್ ವಿಭಜನೆ ಹೇಗಾಯ್ತು ಅದೇ ರೀತಿ ಈಗಿರ್ತಕ್ಕಂಥ ಪಾಕಿಸ್ತಾನ ಎರಡು ಓಳಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ಪಂಜಾಬ್ ಪ್ರಾಂತ್ಯದಲ್ಲಿ ಬೇರೆ ರೀತಿಯ ಸರ್ಕಾರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇಬ್ಬಾಗ ಆಗಬಹುದು ಪಾಕಿಸ್ತಾನ ಸೇನೆಗೂ ಕೂಡ ಒಂದು ರೀತಿ ಕೆಟ್ಟ ಹೆಸರು ಬರ್ತಾ ಇದೆ ಸರ್ಕಾರದಿಂದ ಅನ್ನೋ ಒಂದು ಮಾತನ್ನು ಇಮ್ರಾನ್ ಖಾನ್ ಹೇಳಿದ್ದಾರೆ ಸೊ ಅರ್ಧ ದೇಶವನ್ನು ಪಾಕಿಸ್ತಾನ ಸೇನೆ ಆಳಬಹುದು ಇನ್ನು ಅರ್ಧ ದೇಶ ಅರಾಜಕತೆಗೆ ಉಂಟಾಗಬಹುದು ಅನ್ನೋ ಒಂದು ಹೇಳಿಕೆ ಇಡೀ ಪಾಕಿಸ್ತಾನ ಸೇರಿದಂತೆ ವಿಶ್ವಮಟ್ಟದಲ್ಲಿ ಇದೊಂದು ರೀತಿ ತಲ್ಲಣವನ್ನು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ ಹಾಗಿದ್ರೆ ಪಾಕಿಸ್ತಾನ ನಿಜಕ್ಕೂ ಕೂಡ ಎರಡು ಹೋಳ ಆಗುತ್ತಾ ಈಗಾಗಲೇ ಎದರಿಗೂ ಗೊತ್ತು ಪಾಕಿಸ್ತಾನದಲ್ಲಿ ಹಾಲಿನ ದರ ದರ ಗೋಧಿ ದರ ಗೋಧಿ ಹಿಟ್ಟು ಪೆಟ್ರೋಲು ಡೀಸಲ್ಲು ಭಾರತ ಕಂಪೇರ್ ಮಾಡಿದ್ರೆ ಮೂರು ಪಟ್ಟು ಹೆಚ್ಚಿಗೆ ಹೆಚ್ಚಾಗಿದೆ ನಮ್ಮಲ್ಲಿ ಈಗ ನೂರು ರೂಪಾಯಿ ಪೆಟ್ರೋಲ್ಗೇ ಸಹಿಸಿಕೊಳ್ಳೋಕಾಗ್ತಿಲ್ಲ ಪಾಕಿಸ್ತಾನದಲ್ಲಿ ಇನ್ನೂರು ರೂಪಾಯಿ ಆಗಿದೆ ಅಂದರೆ ಹಣದುಬ್ಬರ ಜಾಸ್ತಿಯಾಗಿ ಇಡೀ ಒಂದು ದೇಶ ಅರಾಜಕತೆಗೆ ಹೋದರೆ ಹೇಗಿರುತ್ತಪ್ಪ ಅಂದರೆ ಅದು ಪಾಕಿಸ್ತಾನ ಥರ ಇರುತ್ತೆ ಸೊ ಅಂಥ ಸನ್ನಿವೇಶದಲ್ಲಿ ಪಾಕಿಸ್ತಾನ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಪಾಕಿಸ್ತಾನ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಎಲ್ಲರೂ ಕೂಡ ದೇಶವನ್ನು ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಹೊರತು ಜನರಿಗಾಗಿ ಯಾರು ಕೆಲಸ ಮಾಡ್ತಿಲ್ಲ ಅನ್ನೋದು ಇಮ್ರಾನ್ ಖಾನ್ ಅವರ ಅವರ ಆರೋಪ ನೋಡೋಣ ಪಾಕಿಸ್ತಾನ ಇಬ್ಬಾಗ ಆಗುತ್ತಾ ಮುಂದೇನಾಗುತ್ತೆ ಇಬ್ಬಾಗ ಆದರೆ ಹೇಗಾಗುತ್ತೆ ಆಡಳಿತವನ್ನು ಹೇಗೆ ನಡೆಸ್ತದೆ ಭಯೋತ್ಪಾದಕರ ದೇಶ ಸೇನೆ ವಶಪಡಿಸ್ಕೊಳ್ಳುತ್ತಾ ಪ್ರಜಾಪ್ರಭುತ್ವ ಉಳಿಯುತ್ತಾ ಇಲ್ವಾ ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ ಒಟ್ಟಿನಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ದೇಶವಾಗಿ ಉಳಿಯಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗ್ತಿದೆ ನಿಮ್ಮ ಪ್ರಕಾರ ವೀಕ್ಷಕರೇ ಪಾಕಿಸ್ತಾನ ಎರಡು ಭಾಗ ಆಗುತ್ತಾ ಎರಡು ಭಾಗ ಆಗಬೇಕಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ